ಟ್ರೆಂಡ್ ಆಗ್ಬಿಟ್ಟಿದೆ ಬಿಜೆಪಿನಲ್ಲಿ. ಯಾವಾಗಾದ್ರೂ ಹಿಂಗೆ ಕೋಮ ಗಲಭೆಗಳು ಆಗ್ಬಿಟ್ರೆ ಕಾಂಗ್ರೆಸ್ ನವರೇ ಕುಮ್ಮಕ್ಕೆ ನೀಡ್ತಾ ಇರೋದು PFI SDPIಗೆ ಬೇರೆ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಇದು ಮಾನ್ಯ ತೇಜಸ್ವಿ ಅವರ ಲೋಕಸಭೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಓದ್ಬಿಡ್ತೀನಿ ನೋಡಿ. ವೆದರ್ ದ ಗವರ್ಮೆಂಟ್ ಈಸ್ ಕನ್ಸಿಡರಿಂಗ್ ಅ ಬ್ಯಾನ್ ಆನ್ ಪೊಲಿಟಿಕಲ್ ಔಟ್ಫಿಟ್ಸ್ ಲೈಕ್ SDPI, PFI ಅಂಡ್ ಅದರ್ ಸಚ್ ಆರ್ಗನೈಸೇಷನ್ಸ್ ಫಾಲೋಯಿಂಗ್ ದ ಇನ್ಸಿಡೆಂಟ್ಸ್ ಇನ್ DJ Halli ಅಂಡ್ KG Halli ಪೊಲೀಸ್ ಸ್ಟೇಷನ್ಸ್ ಆಫ್ ಬೆಂಗಳೂರು ರೀಸೆಂಟ್ಲಿ, ವೇರ್ ಮೆನಿ ವ್ಯಾಂಡಲ್ಸ್ ಅಸೋಸಿಯೇಟೆಡ್ ವಿತ್ ದ SDPI ಅಸಾಲ್ಟೆಡ್ ದ ಪೊಲೀಸ್ ಮ್ಯಾನ್ ಅಂಡ್ ಡ್ಯಾಮೇಜ್ ಪಬ್ಲಿಕ್ ಪ್ರಾಪರ್ಟಿ, ಇಫ್ ಸೋ ದ ಡೀಟೇಲ್ಸ್ ದೇರ್ ಆಫ್. ಅವರು ಹೋಮ್ ಮಿನಿಸ್ಟರ್, ಅವರು ಮಿನಿಸ್ಟರ್ ಆಫ್ ಸ್ಟೇಟ್, ಹೋಮ್ ಮಿನಿಸ್ಟ್ರಿ ಮೋದಿ ಸರ್ಕಾರದಲ್ಲಿ ಕೊಟ್ಟಿರೋದು ಎರಡೇ ಎರಡು ಸಾಲ ಉತ್ತರ. ಏನಂತ ಹೇಳ್ತಾರೆ ಗೊತ್ತಾ, ಇವೆಲ್ಲ ಸಂಘಟನೆಗಳಿಗೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ರಿಕ್ವಿಸಿಟ್ ಲೀಗಲ್ ಆಕ್ಷನ್ ಇಸ್ ಟೇಕನ್ ಆಸ್ ಪರ್ ಲಾ ಅಗೇನ್ಸ್ಟ್ ದೋಸ್ ಆರ್ಗನೈಸೇಷನ್ ಹೂಸ್ ಆಕ್ಟಿವಿಟೀಸ್ ಹ್ಯಾವ್ ಅ ಬೇರಿಂಗ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಪಬ್ಲಿಕ್ ಆರ್ಡರ್. ಅಂದ್ರೆ ಯಾವುದೇ ರೀತಿಯಾದಂತ ಪ್ರಸ್ತಾವನೆ ಇವರಿಗೆ ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಸರ್ಕಾರಗಳಿಂದ ಬಂದಿಲ್ಲ, ಇದನ್ನ ನಾವು ಪರಿಗಣಿಸ್ತಾ ಇಲ್ಲ ಅಂತ ತೇಜಸ್ವಿ ಸೂರ್ಯ ಅವರ ಲಿಖಿತ ಮೂಲ ಪ್ರಶ್ನೆಗೆ ಸಾರಿ ಲೋಕಸಭಾದಲ್ಲಿ ಕೊಟ್ಟಿದ್ದಾರೆ ಅವರು 15 September 2020.